Subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಕುಂಬಳಕಾಯಿ ಹುಳಿ ದೇವಸ್ಥಾನದ ಸ್ಟೈಲಲ್ಲಿ ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಅದಕ್ಕೆ 5 ಕಪ್ಪು ಕಟ್ ಮಾಡಿರುವಂಥ ಕುಂಬಳಕಾಯಿನ ಕುಕ್ಕರ್ಗೆ ಹಾಕ್ಕೊಳ್ಳಿ ಪೀಸಸ್ನ. ಅದಕ್ಕೆ 1 ಟೀಸ್ಪೂನ್ ಉಪ್ಪು, 1/2 ಟೀಸ್ಪೂನು ಅರಿಶಿನ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಹಾಕಿ, 1 ನೆಲ್ಲಿಕಾಯಿ ತುಂಡು ಅಷ್ಟು ದೊಡ್ಡದು ಟ್ಯಾಮರಿಂಡು, ಮತ್ತು ಕಟ್ ಮಾಡಿರುವಂತಹ ಬೆಲ್ಲ 2-3 ಟೀಸ್ಪೂನು ಹಾಕ್ಬಿಟ್ಟು ಕ್ಲೋಸ್ ಮಾಡಿ ಇಲ್ಲಿಟ್ಟು, ಯಾಕಂದರೆ ಅದರಲ್ಲೇ ಸ್ವಲ್ಪ ನೀರು ತೊಗೊಳತ್ತೆ ಅದು ಉಪ್ಪು ಮಾಡಿ. ಈಗ ನೋಡಿ ನಾನು ಬೇಯಿಸಿದಂತಹ 1/8 ಕಪ್ಪು ತೊಗರಿಬೇಳೆ ಇಟ್ಟಿದ್ದೀನಲ್ಲಿ ತೋರಿಸಿದ್ದೀನಿ ನಿಮಗೆ. ಈಗ ನೋಡಿ ಒಂದು ಪ್ಯಾನ್ಗೆ, ಚಿಕ್ಕ ಪ್ಯಾನ್ಗೆ ಕಪ್ಪು ಎಳ್ಳು ಹಾಕ್ಬಿಟ್ಟು ಅದು ಕ್ರ್ಯಾಕಲ್ ಆಗೋ ತನಕ, ಚಟಪಟ ಆಗೋ ತನಕ ಹುರ್ಕೊಳ್ಳಿ. ಈಗ ಅದೇ ಪ್ಯಾನ್ಗೆ 3 ಟೀಸ್ಪೂನ್ ಎಣ್ಣೆ ಹಾಕ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ಅದು ಬಿಸಿ ಆದ ತಕ್ಷಣ ಅದಕ್ಕೆ 2 ಟೀಸ್ಪೂನು ಕಡಲೆಬೇಳೆ, ಅದು ಅರ್ಧ ಹುರಿಬೇಕಾದ್ರೆ ಅದಕ್ಕೆ ಉದ್ದಿನಬೇಳೆ ಹಾಕಿ 1 ಟೀಸ್ಪೂನು, ಅದು ಚೆನ್ನಾಗಿ ಹುರಿಲಿ. ಅಷ್ಟೊತ್ತಿಗೆ ಅದಕ್ಕೆ 4 ಟೀಸ್ಪೂನ್ ಕೊತ್ತಂಬರಿ ಬೀಜ ಹಾಕಿ, 1 ಟೀಸ್ಪೂನು ಜೀರಿಗೆ ಹಾಕಿ, ಪೆಪ್ಪರ್ ಹಾಕಿ 4, ಮತ್ತು ಅದು ಸಾಫ್ಟ್ ಹಿಂಗೆ ಬರುತ್ತಲ್ಲ ಅದೊಂಚೂರು ಹಾಕಿ, ಮತ್ತು ಇದರ ಮೆಂತ್ಯ ಮೆಂತ್ಯ ಕಾಳೊಂದು 4-5 ಹಾಕಿ ಸ್ವಿಚ್ ಆಫ್ ಮಾಡಿ ಫ್ಲೇಮು. ಮತ್ತು ಅದಕ್ಕೆ ಕೆಂಪು ಮೆಣಸಿನ್ಕಾಯಿ ಹಾಕಿ ಬ್ಯಾಡಗಿ 3-4, ನಾನು 3 ಹಾಕಿದ್ದೀನಿ, ನೀವು ಬೇಕಾದ್ರೆ 4 ಹಾಕ್ಕೊಳ್ಳಿ. ಚೆನ್ನಾಗಿ ಹುರ್ಕೊಳ್ಳಿ ಅದನ್ನು, ಮತ್ತು ಕರ್ಬೇವಿನ ಸೊಪ್ಪು ಸ್ವಲ್ಪ ಒಂದು 4-5 ಎಳೆಯದು ಅದನ್ನು ಅದರಲ್ಲಿ ಹುರ್ಕೊಳ್ಳಿ, ಎಲ್ಲ ಕಂಬೈನ್ ಆಗೋ ತನಕ ಹುರ್ಕೊಳ್ಳಿ. ಮತ್ತು 1/2 ಚಮಚ ಅರಿಶಿನ ಪುಡಿ ಹಾಕ್ಕೊಳ್ಳಿ. ಈಗ ಒಂದು ಮಿಕ್ಸಿ ಬೌಲ್ಗೆ 1/4 ಕಪ್ಪು ತೆಂಗಿನಕಾಯಿ, ಮತ್ತು ನಾವು ಇದಕ್ಕೆ ಹಾಕಿದ್ವಲ್ಲ ಅದನ್ನು ಸ್ಕ್ವೀಸ್ ಮಾಡಿ ತೆಗೆದು ಇದಕ್ಕೆ ಹಾಕಿ ಹುಣಸೆಹಣ್ಣು, ಮತ್ತು 3 ಅಥವಾ 4 ಬ್ಯಾಡಗಿ ಚಿಲ್ಲಿ ಹಾಕ್ಬಿಟ್ಟು, ಎಷ್ಟು ನೀರು ಒಂಚೂರು ಹಾಕ್ಬಿಟ್ಟು ಅದನ್ನು ತುಂಬ ನೈಸಲ್ಲ ಕೋರ್ಸಾಗಿ ರುಬ್ಕೊಳ್ಳಿ ಮಿಕ್ಸಿಲಿ. ಈಗ ನೋಡಿ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ದು ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ಬಿಟ್ಟು ಅದಕ್ಕೆ ಈಗ ಅದನ್ನು ಸುಮಾರಾಗಿ ಕೋರ್ಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಮತ್ತೆ ಈಗ ನೋಡಿ ಗ್ರೈಂಡ್ ಆಗಿದೆ. ಈಗ ಅದಕ್ಕೆ ನಾವು ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿದ್ದಂತಹ ಎಳ್ಳಿದೆಯಲ್ಲ ಕಪ್ಪುದು, ಅದನ್ನು ಹಾಕ್ಕೊಂಡು ಅದನ್ನು ಅಷ್ಟೇ ಸ್ವಲ್ಪ ಕೋರ್ಸಾಗೆ ರುಬ್ಕೊಳ್ಳಿ. ಈಗ ನೋಡಿ ಆಗಿದೆ. ಹಾಂ, ಈಗ ಒಂದು ಪ್ಯಾನ್ಗೆ ನೀವು ಕುಕ್ ಮಾಡಿಟ್ಕೊಂಡಿರ್ದಂತಹ 1/8 ಕಪ್ಪು ತೊಗರಿಬೇಳೆ ಹಾಕ್ಕೊಳ್ಳಿ, ಮೀಡಿಯಂ ಫ್ಲೇಮಲ್ಲಿಡಿ. ಅದಕ್ಕೆ ನಾವು ಬೇಯಿಸ್ಕೊಂಡಿರುವಂತಹ ಕುಂಬಳಕಾಯಿನ ಹಾಕ್ಕೊಳ್ಳಿ, ಮತ್ತು ನಾವು ರುಬ್ಬಿದ್ಕೊಂಡಂತಹ ಮಸಾಲೆ ಅದನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡು ನೀರು ಅದೇ ಇದರದ್ದು ಮಿಕ್ಸಿ ತೊಳೆದಿದ್ದ ನೀರು ಸ್ವಲ್ಪ ಹಾಕ್ಕೊಳ್ಳಿ, ಮತ್ತು ಅಡಿಷ್ನಲ್ಲೂ ಬೇಕಾದರೆ ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಿ. ಇನ್ನೂ ಸ್ವಲ್ಪ ಬೇಕಾದರೆ ನೀವು ನೀರು ಹಾಕೋಬೋದು, ಅಡ್ಜಸ್ಟ್ ಮಾಡ್ಕೊಬಿಡುತ್ತೆ. ಉಪ್ಪು ಮತ್ತು ನೀವು ಬೆಲ್ಲ ಬೇಕಾದರೆ ಹಾಕ್ಕೋಬೋದು, ಚೆಕ್ ಮಾಡ್ಕೊಳ್ಳಿ. ಈಗ ನೋಡಿ ಒಗ್ಗರಣೆಗಿಡಿ, 1/2 ಟೀಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕಿ, ಮತ್ತು 1 ಕಟ್ ಮಾಡಿರೋವಂಥ ಕೆಂಪು ಮೆಣಸಿನ್ಕಾಯಿ, ಅದು ಎಲ್ಲ ಹುರಿದು ಹುರಿತಾ ಇದೆ ನೋಡಿ ಇವಾಗ, ಅದಕ್ಕೆ ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಅದು ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಒಗ್ಗರಣೆ ಹುರಿಲಿ, ಆಮೇಲೆ ಆ ಒಗ್ಗರಣೆನ ಇದಕ್ಕೆ ಹಾಕಿ ಈಗ ನೋಡಿ ರೆಡಿಯಾಗಿದೆ. ಇದನ್ನು ನೀವು ಅನ್ನದ ಜೊತೆ ಎಂಜಾಯ್ ಮಾಡ್ಬೋದು. ಬಾಯ್.